ನೀವೇನಾದ್ರೂ ಕೊಲ್ಲಿ ಹಿಲ್ಸ್ ಬಂದ್ರೆ ಶುಡ್ ನಾಟ್ ಮಿಸ್ ದಿಸ್ ಪ್ಲೇಸ್ ಅಟ್ ಎನಿ ಕಾಸ್ಟ್. ಟೆಂಪಲ್ ಹೋಗ್ಬೇಕಂದ್ರೆ ಟೆಂಪಲ್ ಇಲ್ಲೇ ಇದೆ. ಸೊ ಆಗಾಯ ಗಂಗೈ ಫಾಲ್ಸ್ ಎಂಟ್ರೆನ್ಸ್ ಅದು, ಸಿಟ್ರುವಿ ಫಾಲ್ಸ್ ಇಲ್ಲಿ, ಆಮೇಲೆ ಟೆಂಪಲ್ ಇಲ್ಲೇ ಇದೆ. ಪ್ಲೀಸ್ ಡು ನಾಟ್ ಕ್ಯಾರಿ ಪ್ಲಾಸ್ಟಿಕ್ ಕವರ್ಸ್. ತುಂಬ ಸ್ವೀಟಾಗಿ ಚೆಕ್ ಮಾಡಿಬಿಟ್ಟು ರೋಡೇ ಕಳಿಸ್ತಾರೆ, ಪ್ಲಾಸ್ಟಿಕ್ ಏನು ಅಲೋ ಮಾಡಲ್ಲ. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ಆಕ್ಚುಲಿ ಫಾಲ್ಸ್ ಮಿಸ್ ಆಯಿತು. ಆ್ಯಕ್ಚುಲಿ 3:00 ಕ್ಲೋಸ್ ಅಂತೆ ನಿನ್ನೆ. ನಾವು ಆಲ್ಮೋಸ್ಟ್ 3:30 ಬಂದುಬಿಟ್ರಿ, ಟಿಕೆಟ್ ಕೊಟ್ಟಿಲ್ಲ ಅವರು. ಇದಕ್ಕೆ ಮಾತ್ರ ಎಂಟ್ರಿ ಫೀಸ್ ಬಂದುಬಿಟ್ಟು ಒಬ್ಬರಿಗೆ 30 ರುಪೀಸು, ಮಕ್ಳಿಗಾದ್ರೆ 20 ರುಪೀಸು. ಇದು ಆಲ್ಮೋಸ್ಟ್ ಲೈಕ್ 1000 ಸ್ಟೆಪ್ಸ್ ಇದೆ. ದಿಸ್ ಇಸ್ ದಿ ಒನ್ ಆಫ್ ದಿ ಮಸ್ಟ್ ವಿಸಿಟ್ ಫಾಲ್ಸ್ ಇನ್ ಕೋಲಿ ಹಿಲ್ಸ್. ಸೊ ಆಗಾಯ ಗಂಗೈ ಅಂತ ಹೆಸರಿದು. ಇಳಿಬೇಕಾದ್ರೆ ಈಸಿಯಾಗಿ ಇಳಿದ್ಬಿಡ್ಬೋದು, ಬಟ್ ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಬನ್ನಿ ನೋಡೋಣ ಹೋಗಿ ಹೆಂಗಿದೆ ಅಂದ್ಬಿಟ್ಟು. ಆ್ಯಕ್ಚುಲಿ ಇವಾಗ ಟೈಮ್ ಬಂದ್ಬಿಟ್ಟು 7:00, ಬೇಗ ಬಂದ್ಬಿಟ್ರಿ. 6-3 ಇದು ಓಪನ್. ಮೇಲೆಯಿಂದ ಒಂದು 300 ಸ್ಟೆಪ್ಸು ಚೆನ್ನಾಗಿತ್ತು, ಅದಾದಮೇಲೆ ಸ್ಟೆಪ್ಸು ಫುಲ್ ಸ್ಟೀಪ್ ಇದೆ, ಫುಲ್ಲು ಹಿಂಗಿದೆ ಅಲ್ವಾ. ಮೇ ಓ ಇಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಈ ಸ್ಟೆಪ್ಸಲ್ಲಿ. ಹತ್ತಬೇಕಾದ್ರೆ ಗ್ಯಾರಂಟಿ ಕಾಲ್ ನೋವು ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ದಿಸ್ ಇಸ್ ಲೇಡೀಸ್ ಚೇಂಜಿಂಗ್ ರೂಮ್. ಇನ್ ಕೇಸ್ ನೀವು ಬಂದು ಆಟ ಆಡ್ಬಿಟ್ಟು ವಾಂಟ್ ಟು ಚೇಂಜ್ ಅಂದ್ರೆ, ಲೇಡೀಸ್ ಸೇಫ್ಟಿ ಇದೆ, ಕ್ಯಾನ್ ಗೋ ಇನ್ ಸೈಡ್ ಯು ಕ್ಯಾನ್ ಲಾಕ್ ದ ಡೋರ್. ಇಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಬಹುದು, ಹುಡುಗರು ಅಲ್ಲೇ ಮಾಡ್ಕೊಂತಿದ್ದಾರೆ, ಚೇಂಜ್ ಮಾಡ್ತಿದ್ದಾರೆ. ಫಾಲ್ಸ್ ಹತ್ರ ಬಂದ್ಬಿಟ್ಟಿದೀವಿ, ನೋಡ್ತಿರ್ಬೋದು ನೀವು ಫಾಲ್ಸ್. ಅಲ್ಲಿ ನಿಮಗೆ ದಾರ ಕಾಣಿಸಿದಲ್ಲ, ಅಲ್ಲಿ ಹಗ್ಗ ಕಟ್ಟಿದ್ದಾರೆ. ಸೊ ಪ್ರಾಬಬ್ಲಿ ವಿ ವಿಲ್ ಬಿ ಗೋಯಿಂಗ್ ದೇರ್, ಬಟ್ ಫೋನ್ ತಗೊಂಡು ಹೋಗ್ತಿಲ್ಲ ಯಾಕಂದ್ರೆ ನಮ್ದು ವಾಟರ್ ಪ್ರೂಫ್ ಫೋನ್ ಅಲ್ಲ. ಆ್ಯಂಡ್ ಮೋರ್ ಓವರ್ ನಾವು ಇದ್ರದ್ದು ಕವರು ಸಹ ತಗೊಂಬಂದಿಲ್ಲ, ಸೊ ರಿಸ್ಕ್ ಏನು ತಗೊಂತಿಲ್ಲ ನಾವು. ನೋಡಿ ಸಕ್ಕದಾಗಿದೆ ಫಾಲ್ಸ್ ಮಾತ್ರ. ಏನಮ್ಮಿ ಹೋಣ, ಆರ್ ಯು ರೆಡಿ ಅಮ್ಮಿ? ಬಾ ಹೋಣ ನಡಿ. ನೋಡ್ತಿರ್ಬೋದು ದಿಸ್ ಆಗಾಯ ಗಂಗೈ ಫಾಲ್ಸ್, ತುಂಬ ಎತ್ತರದಲ್ಲಿ ಬೀಳ್ತಿರೋ ಆ ಫಾಲ್ಸ್ ಇದು. ಅಲ್ಲಿ ರೀಚ್ ಆಗ್ಬೇಕು ಅಂದ್ರೆ ದೇರ್ ಇಸ್ ಅವ್ನು ರೀಚ್ ಆಗಿರೋ ಪ್ರೇಮ್ ಅಲ್ಲಿ ರೀಚ್ ಆಗಿದ್ದಾನೆ. ಅಲ್ಲಿ ರೀಚ್ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಗೋ ಥ್ರೂ ದ ರೋಪ್ಸ್. ಫುಲ್ ಕಲ್ಲುಗಳಿದೆ, ಫುಲ್ ಜಾರುತ್ತೆ, ಆಸ್ ವೆಲ್ ಅಸ್ ಮಣ್ಣು ಇದೆ, ಮತ್ತೆ ಮೇಲೆ ಫುಲ್ ಗಾಳಿ ಫುಲ್ ಫೋರ್ಸ್ ಇದೆ. ಕಲ್ಲುಗಳು ಕಂಬಿಗಳು ಇಟ್ಕೊಂಡು ಹೋಗಿ ಬೇಕಾದ್ರೆ ಹೋಗ್ಬೇಡಿ, ಅಷ್ಟು ಕ್ರೌಡ್ ಇರತ್ತೆ. ಬೆಸ್ಟ್ ಪ್ಲೇಸ್. ಸೊ ವೀಕ್ ಡೇ ಅಂತ ಪ್ಲಾನ್ ಮಾಡ್ಕೊಂಡು ಬನ್ನಿ. ನಾವು ಬಂದಿದ್ದು ಥರ್ಸ್ಡೇ, ಸ್ಯಾಟರ್ಡೇ ಸ್ವಲ್ಪ ಜಾಸ್ತಿ ಕ್ರೌಡ್ ಇರುತ್ತೆ. ಆ್ಯಂಡ್ ಆದಷ್ಟು ಬೆಳಗ್ಗೆ ಬರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ 3 ಗಂಟೆಗೆ ಫಾಲ್ಸ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಒಂದು ಪ್ಲಾನ್ ಅಕಾರ್ಡಿಂಗ್ಲಿ ಈ ಪ್ಲೇಸು ನಮಗೆ ಬಕೆಟ್ ಲಿಸ್ಟ್ ತುಂಬಿ, ವಿ ಆರ್ ಡನ್ ವಿತ್ ಇಟ್ ಆ್ಯಂಡ್ ಇಟ್ ವಿಲ್ ಸೋ ಗುಡ್. ಸೊ ನೀವು ನಿಮ್ಮ ಫ್ರೆಂಡ್ ಜೊತೆ ಬನ್ನಿ. ದಿ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕೊಲ್ಲಿ ಹಿಲ್ಸ್. ಸೊ ವಾಟರ್ ಫಾಲ್ಸ್ ಎಲ್ಲ ಚೆನ್ನಾಗಿ ಆಡಿದ್ದಾಯ್ತು, ಸಖತ್ತಾಗಿತ್ತು. ಮಾತ್ರ ಆ 1000 ಸ್ಟೆಪ್ಸ್ ಏನಿದೆಲ್ವಾ ನೀವು ನಡ್ಕೊಂಬರೋದು, ಅದೆಲ್ಲ ಮರ್ತೋಗ್ತೀರ ನೀವು ಆಡಿದ್ಮೇಲೆ. ಆಮೇಲೆ ಆಡಬೇಕಾದ್ರೆ ಜಸ್ಟ್ ಬಿ ವೆರಿ ವೆರಿ ಕೇರ್ಫುಲ್. ಏನಕ್ಕೆ ಅಂದರೆ ರೀಸೆಂಟಾಗಿ ಯಾರೋ ಒಬ್ಬರು ಕಾಲು ಜಾರಿ ಬಿದ್ರಂತೆ, ಬಿದ್ದ ತಕ್ಷಣ ತಲೆ ಓಪನ್ ಆಗಿಬಿಡ್ತು. ಸೊ ದೆ ಹ್ಯಾವ್ ಟು ರಶ್ ಹಿಮ್ ಟು ಹಾಸ್ಪಿಟಲ್. ಎನಿವೇ ಸೇಫ್ ಇದ್ದಾರೆ, ಬಟ್ ಏನು ಹೇಳೋಕ್ಕಾಗಲ್ಲ, ಟೈಮ್ ಬ್ಯಾಡ್ ಆಗಿದ್ರೆ ಏನು ಬೇಕಾದರೂ ಆಗ್ಬೋದು. ಸೊ ನೀವೇನಾದರೂ ಈ ಫಾಲ್ಸಲ್ಲಿ ಆಡಬೇಕಾದ್ರೆ ಮಾನ್ಸೂನ್ ಅಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಬಿಕಾಸ್ ನೀರು ಜಾಸ್ತಿ ಇದ್ರೆ ಆಡಕ್ಕೆ ಬಿಡಲ್ವಂತೆ. ಪೋಸ್ಟ್ ಮಾನ್ಸೂನ್ ಅಥವಾ ಪ್ರೀ ಮಾನ್ಸೂನ್ ಬನ್ನಿ, ಸಕ್ಕದಾಗಿರುತ್ತೆ. ಇವಾಗ ಯಾವ್ದು ಅಮ್ಮಿ, ಜೂನ್ ಅಲ್ಲಿ ಜುಲೈ ಅಲ್ವಾ, ಜುಲೈ ಇನ್ನೇನು ಮಳೆ ಸ್ಟಾರ್ಟ್ ಆಗ್ಬೋದು. ಇಲ್ಲಿ ಲೈಟಾಗಿ ಬೀಳ್ತಿದೆ ಅಷ್ಟೇ, ಜಾಸ್ತಿ ಏನಿಲ್ಲ, ಬಟ್ ಮಳೆ ಫುಲ್ ಸ್ಟಾರ್ಟ್ ಆದ್ಮೇಲೆ ಅಂತೂ ಆಡೋಕ್ಕಾಗಲ್ಲ. ನೋಡಿ ಪ್ಲ್ಯಾನ್ ಮಾಡಿ, ಸಕ್ಕದಾಗಿದೆ.
ಪೋಸ್ಟ್ ಮಾನ್ಸೂನ್ ಆಕ್ಚುಲಿ ಫೆಬ್ರವರಿ ಗಂಟ ಬರ್ಬೋದಲ್ವಾ ಮಮ್ಮಿ ಆರಾಮಾಗಿ. ಈ ಆಗಾಯ ಗಂಗಾ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ದಿಸ್ ಕಮ್ಸ್ ಇನ್ ನಾಮಕ್ಕಲ್ ಡಿಸ್ಟ್ರಿಕ್ಟ್ ಆಫ್ ತಮಿಳ್ನಾಡು, ವಿಚ್ ಈಸ್ 285 ಕಿಲೋಮೀಟರ್ಸ್ ಫ್ರಮ್ ನಮ್ಮ ಬೆಂಗಳೂರು. ಯು ಕ್ಯಾನ್ ಗೋ ಫಾರ್ ಎ ರೈಡ್ ಆರ್ ಎ ಡ್ರೈವ್, ಇಟ್ ವಿಲ್ ಬಿ ಅರೌಂಡ್ 5 to 6 hours ಆಫ್ ಜರ್ನಿ. ಆ್ಯಂಡ್ ನಾಮಕ್ಕಲ್ ಡಿಸ್ಟ್ರಿಕ್ಟಲ್ಲಿ ಕೊಲ್ಲಿ ಹಿಲ್ಸ್ ಮೌಂಟೇನ್ ರೇಂಜಲ್ಲಿ ಈ ಫಾಲ್ಸ್ ನಿಮಗೆ ಬರುತ್ತೆ. ಕೊಲ್ಲಿ ಹಿಲ್ಸಿಂದ ಇದು 10 kilometers ದೂರದಲ್ಲಿದೆ. ಕೊಲ್ಲಿ ಹಿಲ್ಸ್ ಬಂದರೆ ಎಲ್ಲಿ ಸ್ಟೇ ಆಗಬೇಕು ಅಂತ ವಿ ಹ್ಯಾವ್ ಮೇಡ್ ಎ ಸಪರೇಟ್ ವೀಡಿಯೋ ಆ್ಯಂಡ್ ಪ್ಲೇಸಸ್ ಟು ವಿಸಿಟ್ ಆಲ್ಸೋ ಸಪರೇಟ್ ವೀಡಿಯೋ ಇದೆ, ಪ್ಲೀಸ್ ಚೆಕ್ ಮಾಡಿ. ಪೈನಾಪಲ್ ತಗೊತಿದ್ದೀವಿ 10 rupees 3 pieces ಅಂತೆ, ಅಂದರೆ ಸ್ಲೈಸ್ ಮಾಡಿರೋ ಪೀಸಸ್. ಇದು ಅನ್ಕೊಂಬಿಡಿ ಪೈನಾಪಲ್ ಕಲರ್ ನೋಡಿ ಇಲ್ಲಿ. ಆಮಾ.